ರಾಜ್ಯಾಧ್ಯಕ್ಷ ಸ್ಥಾನ ಕಟೀಲು ಹಿಟ್ ವಿಕೆಟ ಇಲ್ಲ ಕಿಕ್ಔಟ ಬೊಮ್ಮಾಯಿಗೆ ಪ್ರತಿಪಕ್ಷ ಸ್ಥಾನ ಸಿಗೋದು ಡೌಟ ರಾಜ್ಯ ಬಿಜೆಪಿ ನಾಯಕತ್ವಕ್ಕೆ ನಡೆಯಲಿದೆ ಬರ್ಜರಿ ಸರ್ಜರಿ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಚುನಾವಣೆ ಆಗಾಯ್ತು ಕಾಂಗ್ರೆಸ್ ಬಹುಮತವನ್ನ ಪಡ್ತಾ ಇತ್ತು ಬಿಜೆಪಿ ಅಲ್ಪಮತಕ್ಕೆ ಕುಸಿತಾಯ್ತು ಹಾಗಾದ್ರೆ ಬಿಜೆಪಿಗೆ ಮುಂದೇನು ಎಲ್ಲ ಕಡೆ ನಡೀತಿರುವಂತಹ ಅತಿ ದೊಡ್ಡ ಚರ್ಚೆ ಅಂದ್ರೆ ಮೊದಲು ನಳಿನ್ ಕುಮಾರ್ ಕಟೀಲ್ ಅನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿ ಅಂತ ಕೆಳಗಿಳಿಸಿ ಅಂತಲ್ಲ ಕಿತ್ತಾಕಿ ಅಂತ ಚುನಾವಣೆಗೆ ಮೊದಲೇ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಸಾಕಷ್ಟು ಚರ್ಚೆ ನಡೀತಿತ್ತು ಅವರ ಅಧಿಕಾರಾವಧಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂತ್ಯ ಆಗಿತ್ತು ಚುನಾವಣೆ ಹೊಸ್ತಿಲಲ್ಲಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಉಳಿಸಿದ್ರು ಆಗಲೇ ಸಾಕಷ್ಟು ಜನರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕನ್ನು ಚರ್ಚೆ ನಡೆದಿತ್ತು ಆದರೆ ಹೈಕಮಾಂಡ್ನಿಂದ ಯಾವುದೇ ಸಂದೇಶ ಬರಲಿಲ್ಲ ಓ ನಳಿನ್ ಕುಮಾರ್ ಕಟೀಲಪ್ಪ ಸೂಪರ್ ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಚುನಾವಣೆಯನ್ನು ಎದುರಿಸ್ತಾರೆ ಹಿಂದುತ್ವದ ಆಧಾರದಲ್ಲಿ ಏನು ಹೇಳಿದೋ ಸಮಸ್ಯೆಗಳು ನಮ್ಮ ಚುನಾವಣೆ ಅಜೆಂಡಾ ಆಗಬಾರ್ದು ರಸ್ತೆ ಚರಂಡಿ ಎಲ್ಲ ಲವ್ ಜಿಹಾದ್ ಲವ್ ಜಿಹಾದ್ ನಮ್ಮ ಅಜೆಂಡಾ ಆಗಬೇಕು ಅದಿಟ್ಕೊಂಡು ನಾವು ಚುನಾವಣೆಗೆ ಹೋಗ್ಬೇಕು ಅಂತ ಕೊಟ್ಟರು ಜನ ಸರಿಯಾಗಿ ಕೊಟ್ಟರು ಈಗ ಮೊದಲನೇದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗುತ್ತೆ ಒಂದು ಕಿತ್ತೆ ಇಲ್ಲ ತಾವೇ ರಾಜೀನಾಮೆ ಕೊಡ್ತಾರೆ ಮೂಲಗಳ ಪ್ರಕಾರ ತಾವೇ ರಾಜೀನಾಮೆ ಕೊಡೋದಾಗಿ ಒಂದಷ್ಟು ಸ್ನೇಹಿತರ ಜೊತೆ ಆಪ್ತ ಜೊತೆ ಚರ್ಚೆ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ ಅವರಾಗೆ ಕೊಟ್ಟೋದ್ರೆ ಗೌರವ ಅವರ ನಿರ್ಧಾರವನ್ನು ಗೌರವಿಸ್ಬೇಕು ಕಿಕ್ಔಟ್ ಆದರೆ ಅವಮಾನ ಮತ್ತೊಂದು ಕಡೆ ಅಲ್ಪಮತಕ್ಕೆ ಕುಸತಿರುವಂಥ ಕಾ ಬಿ ಜೆ ಪಿಗೆ ಪ್ರತಿಪಕ್ಷ ನಾಯಕ ಯಾರಾಗ್ತಾರೆ ಬೊಮ್ಮಾಯಿಗೆ ಏನಾರು ಪ್ರತಿಪಕ್ಷ ನಾಯಕದ ಸ್ಥಾನ ಕೊಡ್ತಾರಾ ಅದು ಇಲ್ಲ ಸಾಧ್ಯತೆ ಇಲ್ಲ ಸ್ವಂತ ಬಲದ ಮೇಲೆ ಅದರಲ್ಲೂ ಅತ್ಯುತ್ತಮ ಬಲದೊಂದಿಗೆ ದಿಗ್ವಿಜಯವನ್ನು ಸಾಧಿಸಿರುವ ಕಾಂಗ್ರೆಸ್ ವಿರುದ್ಧ ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲಿ ಕುಳಿತು ಕಾಂಗ್ರೆಸ್ ವಿರುದ್ಧ ಹರಿಹಾಯುವಂಥ ಕಾಂಗ್ರೆಸ್ನ ಯೋಜನೆಗಳನ್ನು ಟೀಕಿಸುವಂಥ ಕಾಂಗ್ರೆಸ್ ಸರ್ಕಾರದ ಎಲ್ಲ ಕಾರ್ಯವೈಖರಿಯನ್ನು ಟೀಕಿಸುವಂಥ ಸಾಮರ್ಥ್ಯ ಬೊಮ್ಮಾಯಿಗಿಲ್ಲ ಸಿ ಎಮ್ ಆಗೇ ಅವ್ರಿಗೆ ಬೊಮ್ಮಾಯಿ ಏನೂ ಮಾಡೋಕ್ಕಾಗಲಿಲ್ಲ ಸಿ ಎಮ್ ಆಗೇ ಒಂದು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋಕ್ಕಾಗಿಲ್ಲ ನಾವು ಸಾಕಷ್ಟು ವಿಡಿಯೋಗಳು ಹೇಳಿದ್ದೀವಿ ಈ ತಾಕತ್ತು ದಮ್ಮು ಹೇಳ್ತಾರಲ್ಲ ಬೊಮ್ಮಾಯಿ ಅದು ಅವ್ರಿಗೆ ಇಲ್ಲ ಬೇರೆಯವ್ರನ್ನ ಅಷ್ಟೇ ಹೀಗಾಗಿ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಬದಲಾಗ್ಬೋದು ಮತ್ತೊಂದು ಕಡೆ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಕೂಡ ಫೈರ್ ಬ್ರ್ಯಾಂಡ್ ರೀತಿಯ ಯಾರಾದರೂ ನಾಯಕರು ಬಂದು ಕೂಳಿಸ್ಕೊಳ್ಬೋದು ಅನ್ನೋ ಚರ್ಚೆ ನಡೀತಾ ಇದೆ ಯತ್ನಾಳ್ ಹೆಸರು ಕೇಳಿ ಬರ್ತಾ ಇದೆ ಹೀಗಾಗಿ ಈ ಸಲ ಲೋಕಸಭಾ ಚುನಾವಣೆಗಾದರೂ ಬಿ ಜೆ ಪಿ ಸಜ್ಜಾಗಬೇಕು ಅಂತ ಹೈಕಮಾಂಡಿಂದ ಕರೆ ಬಂದಿದೆ ಏನು ಮಾಡಿದ್ರಿ ಕಳೆದ ನಾಲ್ಕು ವರ್ಷದಲ್ಲಿ ಏನು ಕಡ್ದು ಗುಡ್ಡೆ ಹಾಕದ್ರಿ ರಾಜ್ಯದ ಮುಂದೆ ಜನ ಯಾಕೆ ಬಿ ಜೆ ಮಟ್ಟಿಗೆ ನಿರ್ಲಕ್ಷಿಸಿದ್ರು ಎಲ್ಲಕ್ಕೂ ಉತ್ತರವನ್ನು ಕೊಡಬೇಕು ಒಂದಷ್ಟು ಬಿ ಜೆ ಪಿ ನಾಯಕರ ರಾಜಕೀಯ ಅಂತ್ಯ ಆಗಬಹುದು ಕೆಲವೇ ದಿನಗಳಲ್ಲಿ ಅಥವಾ ಪಕ್ಷವನ್ನು ಮತ್ತೆ ಕಟ್ಟುತ್ತೀವಿ ಅನ್ನೋ ಉತ್ಸಾಹ ಕುಂದಿರುವ ನಾಯಕರಿಗೆ ಹೊಸ ಚೈತನ್ಯ ತುಂಬೋಕೆ ಯಾರು ಪ್ರತಿಪಕ್ಷ ಸ್ಥಾನಕ್ಕೆ ಬರ್ತಾರೆ ಅಥವಾ ಯಾರು ಪಿಯ ರಾಜ್ಯಾಧ್ಯಕ್ಷ ಆಗ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ ವೀಕ್ಷಕರ ನಿಮ್ಮ ಪ್ರಕಾರ ಕಮಲ ಮತ್ತೆ ಅರಳಬೇಕು ಅಂದ್ರೆ ಯಾರು ಪ್ರತಿಪಕ್ಷ ನಾಯಕ ಆಗಬೇಕು ಜೆ ಪಿಯ ರಾಜ್ಯಾಧ್ಯಕ್ಷ ಆಗಬೇಕು ಯಾವ ರೀತಿಯ ಸರ್ಜರಿ ಜೆ ಪಿಗೆ ಇದ್ದಂಥ ಬಿಜೆಪಿಗರಿಗೆ ಇದ್ದಂತ ಓವರ್ ಕಾನ್ಫಿಡೆನ್ಸ್ ಈಗ ರಿಯಲೈಸ್ ಆಗಿದೆ ಅವರು ಮತ್ತೆ ಒಂದು ಲೈಮ್ ಲೈಟ್ಗೆ ಬರಬೇಕಂದ್ರೆ ಏನು ಮಾಡಬೇಕನ್ನೋದನ್ನು ಕಾಮೆಂಟ್ ಮಾಡಿ ಕರ್ನಾಟಕ ಟಿ ಕನ್ನಡಿಗರ ಧ್ವನಿ ಧನ್ಯವಾದಗಳು ವೀಕ್ಷಕರೇ